ನಗರ ಹೊಸದಾಗಿ ಕ್ಷೇತ್ರ ಆದ ನಂತರ ಮೊದಲ ಬಾರಿ ಕಾಂಗ್ರೆಸ್ ಇಂದ ಪ್ರಸನ್ನ ಕುಮಾರ್ ಎರಡನೇ ಬಾರಿ ಜೆಡಿಎಸ್ ಇಂದ ಅಖಂಡ ಶ್ರೀನಿವಾಸ ಅವರು ಮೂರನೇ ಬಾರಿ ಅಖಂಡ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಅಂತ ಗೆದ್ರು ಈಗ ಅವ್ರಿಗೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ ಓದಾಡ್ತವ್ರೆ ಸೊ ಇಂತಹ ಸನ್ನಿವೇಶದಲ್ಲಿ ಎರಡು ಬಾರಿ ಗೆದ್ದಂತಹ ಅಖಂಡ ಒಂದು ಬಾರಿ ಗೆದ್ದಂತಹ ಪ್ರಸನ್ನ ಕುಮಾರ್ ಅವರು ಪುಲ್ಕೇಶಿ ನಗರಕ್ಕೆ ನ್ಯಾಯ ಪೈಸಾ ಕೆಲಸ ಮಾಡಿಲ್ವಾಗಾದ್ರೆ ಖಂಡಿತವಾಗ್ಲೂ ಮಾಡಿಲ್ಲ ನಾನು ಹೇಳ್ತೀನಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ನಗರದಲ್ಲಿರುವಂತಹ ಇಂಟೆಲೆಕ್ಚುಯಲ್ಸ್ ಜನಸಾಮಾನ್ಯರಿಗೆ ನಾನು ಒಂದು ನನ್ಗೆ ನಾನ್ ಪುಲ್ಕೇಶ್ ನಗರಕ್ಕೆ ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಾನು ಮೊದಲನೇದಾಗಿ ಹೋಗಿ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿರುವಂತ ಅತಿ ಸ್ವಚ್ಛವಾಗಿರುವಂತಹ ಕಸಾನೇ ಇಲ್ಲದೆ ಇರುವಂತ ಕ್ಲೀನ್ ರೋಡ್ ಯಾವ್ದು ಅಂತ ತೋರಿಸಿದೆ ಅಂತಂದ್ರೆ ಯಾರು ಸಹ ಆನ್ಸರ್ ಮಾಡಿ ಇಡೀ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ಒಂದೇ ಒಂದು ರಸ್ತೆ ಸ್ವಚ್ಛವಾಗಿರೋಂಥ ರಸ್ತೆ ತೋರಿಸಿ ಸುಂದರವಾಗಿರೋ ರಸ್ತೆ ತೋರಿಸಿ ಅಂದ್ರೆ ಯಾರು ತೋರಿಸಿಲ್ಲ ಇದುವರೆಗೂ ನೀವು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಅಖಂಡವರೇ ಹೇಳ್ಬಿಡ್ಲಿ ಇಂತ ರೋಡ್ ಚೆನ್ನಾಗಿದೆ ಅಂತ ಅವ್ರ ಮನೆ ಎದುರುಗಡೆ ಇರೋದು ಬಿಟ್ಟು ಇರ್ಬೋದು ಇನ್ನೊಂದೇನು ಒಳ್ಳೆಯ ಹೈಟೆಕ್ ಆಸ್ಪತ್ರೆ ತೋರಿಸಿ ಅಂತ ನೀವು ಎರಡು ವರ್ಷ ಕೋವಿಡ್ ಇಂದ ಪುಲ್ಕೇಶಿ ನಗರದ ಜನ ನಲ್ಗೋಗಿದ್ರು ಎಷ್ಟೋ ಜನರಿಗೆ ಕೋವಿಡ್ ಬಂದಿತ್ತು ಕ್ವಾರಂಟೈನ್ ಗಳಿಗೆ ಇಲ್ಲಿಂದ ಎತ್ಕೊಂಡು ಎತ್ಕೊಂಡು ಗಾಡಿಯಲ್ಲಿ ತಗೊಂಡೋದ್ರು ಅವ್ರು ಒಬ್ಬೊಬ್ಬರ ಸಂಕಷ್ಟದ ಕತೆಗಳನ್ನ ನೀವು ಕೇಳ್ಬೇಕು ನೀವು ನಮ್ಮ ಸರಿಯಾಗಿ ಆಸ್ಪತ್ರೆಗಳಲ್ಲಿ ಭುವನೇಶ್ವರ ನಗರದಲ್ಲಿರುವಂತಹ ನನ್ನ ನನ್ಗೆ ಗೊತ್ತಿರೋ ನಮ್ಮ ಕಾರ್ಯಕರ್ತರುಗಳಿಗೆ ಕೋವಿಡ್ ಆದರೆ ಅವ್ರನ್ನ ದೇವನಹಳ್ಳಿಗೆ ಆಕಾಶ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು ಪುಲ್ಕೇಶಿ ನಗರದಲ್ಲಿ ಇಲ್ಲ ಒಂದು ಇಲ್ಲ ಕ್ವಾರಂಟೈನ್ ಮಾಡೋದಕ್ಕೆ ಜಾಗ ಇರಲಿಲ್ಲ ಪುಲೀಸ್ ಇದು ಪುಲ್ಕೇಶಿ ನಗರದಲ್ಲಿ ನೀವು ನಿಮಗೆ ಆಶ್ಚರ್ಯ ಆಗ್ಬೋದು ಯಾವುದೇ ಮೆಡಿಕಲ್ ಫೆಸಿಲಿಟಿಗಳಿಲ್ಲ ಜನ ನಾನು ಒಂದು ಮಸೀದಿಯಲ್ಲಿ ಮೊನ್ನೆ ಇಫ್ತಾರಾದ ಮೇಲೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಟ್ಯಾನರಿ ರೋಡ್ ರೋಡಾಗೋದ್ರೊಳಗೆ ಸತ್ತೋಗಿದ್ದಾರೆ ಇಲ್ಲಿಂದ ಮುನೇಶ್ವರ ನಗರದಿಂದ ಟ್ಯಾನರಿ ರೋಡ್ ತಲುಪೋದ್ರಲ್ಲಿ ಜನ ಉಸಿರು ಬಿಟ್ಟಿದ್ದಾರೆ ಉಸಿರು ಚೆಲ್ಲಿದ್ದಾರೆ ಸತ್ತೋಗಿದ್ದಾರೆ ನಾವು ಅಂಥ ಒಂದು ಪರಿಸ್ಥಿತಿಯನ್ನು ಪುಲ್ಕೇಶ್ ನಗರದಲ್ಲಿ ನಿರ್ಮಾಣ ಮಾಡಿದೀವಲ್ಲ ಅನ್ನೋಂಥದ್ದು ವ್ಯತ್ಯೆ ನಮ್ಗೆ ನಾವು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ವಿ ಮನೆ ಮನೆಗೆ ಹೋಗಿ ಸ್ಯಾನಿಟೈಸೇಷನ್ ಮಾಡಿದ್ವಿ ಒಬ್ರು ಕಾರ್ಯಕರ್ತರು ಮೊನ್ನೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಆ ಥರ ಬಂದು ನನಗೆ ಹೇಳಿದ್ರು ಸರ್ ನಮ್ಮ ಮನೇಲಿ ನಮ್ಮ ತಾಯಿನ ನಾವು ಮುಟ್ಟಕ್ಕೆ ಹೆದರ್ತಾ ಇದ್ವಿ ನೀವು ಬಂದುಬಿಟ್ಟು ಸ್ಯಾನಿಟೈಸ್ ಎಲ್ಲ ಮಾಡಿ ಮನೆಯೊಳಗೆ ಬಂದು ಅವ್ರದ್ದು ಆಕ್ಸಿಜನ್ ಚೆಕ್ ಮಾಡೋದಕ್ಕೆ ನಾವು ಫೆಸಿಲಿಟಿಗಳನ್ನು ಮಾಡಿದ್ವಿ ಆಕ್ಸಿಜನ್ ಚೆಕ್ ಮಾಡ್ತಾ ಇದ್ವಿ ನಾವು ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಇವು ಅವತ್ತಿನ ದಿನ ಅಖಂಡ ಯಾರಿಗೂ ಕಾಣಿಸಿಲ್ಲ ನಿಮಗೆ ಕಾಂಗ್ರೆಸ್ನ ಯಾವುದೇ ಕಾರ್ಯಕರ್ತರು ಕಾಣಿಸಿಲ್ಲ ರಸ್ತೆಗಳಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ನೀವು ಪುಲ್ಕೇಶಿ ನಗರದಲ್ಲಿ ಯಾವುದೇ ಹಾಸ್ಪಿಟಲ್ ಕಟ್ಟಿಲ್ಲ ಸ್ಕೂಲ್ ಕಟ್ಟಿಲ್ಲ ಕಟ್ಟಿರುವಂತದ್ದು ಐದು ವರ್ಷದಲ್ಲಿ ಏನ್ ಕಟ್ಟಿದ್ದಾರೆ ಅಂತಂದ್ರೆ ಅಖಂಡ ಅವರು ಒಂದು ಭವ್ಯ ಮನೆ ಬಂಗ್ಲೆ ಕಟ್ಕೊಂಡಿದ್ದಾರೆ ಅವ್ರ ಮನೆ ಕಟ್ಕೊಂಡಿದ್ದಾರೆ ಅಷ್ಟೇ ಅಖಂಡ ಅವರು ಮನೆ ಕಟ್ಕೊಂಡಿದ್ದ ಸಾಧನೆ ಅದೇ ಒಂದು ಸಾಧನೆ ಇನ್ನೊಂದು ವಿಚಾರ ನಮ್ಗೆ ಹೇಳಲಿಕ್ಕೆ ಪಡ್ತೀನಿ ಅವ್ರ ಮನೆ ಎದುರಿಗೆ ಕೋವಿಡ್ ಆಗಿ ಆರು ತಿಂಗಳಲ್ಲಿ ಅವರ ಮನೆ ಎದುರುಗಡೆ ಎರಡೂ ಕಡೆಗಳಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕ್ತಾ ಇದ್ರು ಮಧ್ಯಾಹ್ನ ಯಾಕೆ ಬ್ಯಾರಿಕೇಡ್ ಹಾಕ್ತಾ ಇದ್ರು ಅಖಂಡ ಶ್ರೀನಿವಾಸ ಸುರೇಶ್ ರಾಥೋಡ್ ಅವರೇ ನೀವು ಹೇಳ್ತಿರ್ತಕ್ಕಂತದ್ದು ರೆಕಾರ್ಡ್ 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 ಅಲ್ಲಿ ಪುಲಿಕೇಶಿ ನಗರದ ಮತದಾರರು ನಿಮ್ಮ ಮಾತನ್ನ ಕೇಳ್ತಿರ್ತಾರೆ ನಾನು ಹೇಳಿ ಅಖಂಡ ಅವರು ಕೂಡ ಈ ಮಾತನ್ನ ನೋಡ್ತಿರ್ತಾರೆ ಖಂಡಿತವಾಗ್ಲು ನಾನು ಹೇಳ್ತೀನಿ ಆ ಬ್ಯಾರಿಕೇಡ್ ಗಳ ಬ್ಯಾರಿಕೇಡ್ ನಾನೇ ತಗ್ಸಿರೋದು ಡಿಜೆ ಹಳ್ಳಿಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಹಾಕಿ ಆ ಪೊಲೀಸ್ ಕಂಪ್ಲೇಂಟ್ ನನ್ನ ದರ್ಜ್ ಮಾಡಿ ನೋಡಿ ಸಾರ್ವಜನಿಕರು ಓಡಾಡುವಂತ ಜಾಗ ಒಂದ್ ಕಡೆಯಿಂದ ಏನು ನಮ್ಮ ಪುಲಿಕೇಶಿ ನಗರ ಕಾವಲ್ ಬೈರಿಸಂದ್ರ ಬಸ್ ನಿಲ್ದಾಣ ಇದೆ ಅಲ್ಲಿಂದ ಆ ಕಡೆ ಹೋದ್ರೆ ಒಂದು ಹಾಸ್ಪಿಟಲ್ ಇದೆ ಹಾಸ್ಪಿಟ್ಲಿಗೆ ಹೋಗಕ್ಕಾಗದೇ ಇರೋ ಹಾಗೆ ಬ್ಯಾರಿಕೇಡ್ನ ಹಾಕ್ತಾ ಇದ್ರು ಕಾರಣ ಕೇಳಿದ್ರೆ ನಮ್ಮ ಸಾಯಬ್ರ ಮಲಗಿದ್ದಾರೆ ಅವರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಾವು ಬ್ಯಾರಿಕೇಡ್ ಹಾಕಿದೀವಿ ಅಂದ್ರು ನಾನು ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಬ್ಯಾರಿಕೇಡ್ಗಳನ್ನ ತೆರವುಗೊಳಿಸಿ ಎಷ್ಟು ದಿನ ಆತರ ಆಯ್ತು ತುಂಬಾ ಸುಮಾರು ಒಂದು ಮೂರು ತಿಂಗಳು ಮೂರ್ ತಿಂಗಳು ರೋಡ್ ಗೆ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಎಮ್ ಎಲ್ ಎ ಮನೆ ಎದ್ರಿಗೆ ನಾನು ಫೋಟೋಜಸ್ ಕಳಿಸ್ತೀನಿ ಆ ಆ ಏರಿಯಾದ ಪುಲ್ಕೇಶಿ ನಗರ ಜನರಿಗೆಲ್ಲ ಶಾಸಕರಿಗೆ ಬ್ಯಾರಿಕೇಡ್ ಹಾಕೊಂಡು ರಕ್ಷಣೆ ಮಾಡ್ಕೊಂಡು ಗೊತ್ತಾ ನಾನು ಯೂಟ್ಯೂಬ್ ನಲ್ಲಿ ಅದನ್ನ ವಿಡಿಯೋ ಮಾಡಿ ಹಾಕಿದಾಗ ನನಗೆ ಮೂವಿವರೆ ಲಕ್ಷ ಜನ ವ್ಯೂ ಮಾಡಿದ್ರು ಲೈಕ್ಸ್ ಮಾಡಿದ್ರು ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿಬಿಟ್ಟು ನನ್ನ ಕಾರ್ಯಕರ್ತರೊಂದಿಗೆ ಹೋಗಿ ಬ್ಯಾರಿಕೇಡ್ ನ ಅವತ್ತಿನ ದಿನನೇ ರಿಮೂವ್ ಮಾಡಿಸಿದ್ರು ಪೊಲೀಸವ್ರು ನನಗೆ ಭಾಳ ಕೋಆಪ್ರೇಟ್ ಮಾಡಿ ನಮ್ಮ ಅದನ್ನು ಎಲ್ಲಿಂದ ಆ ಬ್ಯಾರಿಕೇಡ್ಗಳು ಎಲ್ಲಕ್ಕ ಪೊಲೀಸ್ ಸ್ಟೇಷನ್ದು ಟ್ರಾಫಿಕ್ ಪೊಲೀಸ್ ಅವ್ರದ್ದಿತ್ತು ಅವ್ನ ಎತ್ಕೊಂಡು ಹಾಕೊಂಡಿದ್ರನ್ನ ಎತ್ಕೊಂಡು ಹಾಕೊಂಡಿದ್ರು